ಈಗ ಅಪಘಾತದ ಪ್ರಮುಖ ಸ್ಪಾಟ್. ಈಗ ನಮ್ಮ ಉತ್ತರ ಕನ್ನಡ ಮಾತ್ರ ಹಿಂಗ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಇದೆ ನಿರ್ಲಕ್ಷ್ಯ. ಒಂದು ಭಟ್ಕಳ ಅಂತೂ ಸಂಪೂರ್ಣ ನಿರ್ಲಕ್ಷ್ಯ. ಸ್ನೇಹಿತರೆ, ಇಲ್ಲಿಂದ ವೆಂಕಟಪುರ ಬ್ರಿಡ್ಜ್ ಅನ್ನ ಸಂಪೂರ್ಣವಾಗಿ ಕ್ಲೋಸ್ ಮಾಡಿದ್ದಾರೆ ನೋಡಿ. ಇದು ಕರೆಕ್ಟ್ ಆಗಿ ನಿಮ್ಗೆ ಒಂದು ಸ್ಕೂಲ್ ಬರುತ್ತೆ ಮತ್ತು ಕುಕ್ನೀರ್ ರೋಡ್ ಇದೆಯಲ್ಲ, ಆ ಕುಕ್ನೀರ್ ರೋಡ್ ಹತ್ರ ನಾಲ್ಕು ಪಥದ ರೋಡ್ ಏನಿದೆ ಅದು ಸಡನ್ ಆಗಿ ನಿಮ್ಗೆ ಸಿಂಗಲ್ ರೋಡ್ ಆಗುತ್ತೆ. ನಮ್ಗೀಗ ಒಂದೇ ಒಂದು ಕ್ವಶನ್ ಇರೋದು, ಈ ಒಂದು ಬ್ರಿಡ್ಜ್ ಇದೆಯಲ್ಲ ವೆಂಕಟಾಪುರ ಬ್ರಿಡ್ಜ್, ಇದು ಅಷ್ಟು ತ್ವರಿತವಾಗಿ ಕ್ಲೋಸ್ ಮಾಡೋದಕ್ಕೆ ಕಾರಣ ಏನು ಅಂತ ಅಂದ್ರೆ, ಇದು ಕಾರ್ಯನಿರ್ವಹಿಸ್ತಾ ಇತ್ತು ಮತ್ತು ಇತ್ತೀಚೆಗೆ ನಿಮ್ಗೆ ಗೊತ್ತೇ ಇದೆ ಕಾಳಿ ಸೇತುವೆ ಕೊಲ್ಯಾಪ್ಸ್ ಆಗತ್ತೆ. ಕೊಲ್ಯಾಪ್ಸ್ ಆದ ನಂತರ ನ್ಯಾಷನಲ್ ಹೈವೇ ಪ್ರಾಧಿಕಾರ ಎಚ್ಚೆತ್ತುಕೊಳ್ಳುತ್ತೆ. ಇದು 1968 ನಿರ್ಮಾಣವಾದಂತ ಬ್ರಿಡ್ಜ್, ಕಾಳಿ ಸೇತುವೆ 1984 ಅದು ನಿರ್ಮಾಣ ಆಗಿತ್ತು. ಬಟ್ ಇದು ಅದಕ್ಕಿಂತ ಹಳೆ ಬ್ರಿಡ್ಜ್ ಆದ್ರೂ ಕೂಡ ಇದು ಇನ್ನು ತನಕ ಕಾರ್ಯನಿರ್ವಹಿಸ್ತಾ ಇತ್ತು. ಕಾಳಿ ಸೇತುವೆ 40 ಪೂರೈಸಿದ ನಂತರ ಅದು ಕೊಲ್ಯಾಪ್ಸ್ ಆಗಿದೆ. ಮುಂದೆ ಹೋಗ್ತೀನಿ, ಒಂದಷ್ಟು ವಿಚಾರಗಳನ್ನ ಇದ್ರ ಬಗ್ಗೆ ನಿಮ್ಗೆ ಹೇಳ್ತೀನಿ ನಾನು. ನೋಡಿ, ನಿಮ್ಗೆ ಇಲ್ಲಿಂದ ಗೊತ್ತಾಗುತ್ತೆ ಯಾವ ರೀತಿಯಾಗಿ ವಾಹನಗಳು ಸಡನ್ ಆಗಿ ಲೈಕ್ ಒಂಥರ ಗಾಬರಿಗೆ ಒಳಗಾಗುವಂತ ಒಂದು ಮೂಮೆಂಟ್ ಇದು. ವಾಹನಗಳು ನಾಲ್ಕು ಪಥದ ರಸ್ತೆಯಲ್ಲಿ ಬರುತ್ತೆ ಮತ್ತು ಸಡನ್ ಆಗಿ ನಿಮ್ಗೆ ಒಂದೇ ಪಥ ಆಗಿರೋ ಕಾರಣಕ್ಕೆ ಇಲ್ಲಿ ನೋಡಿ, ಇವತ್ತಿಗೆ ಈ ಸೇತುವೆ ಬಂದ್ ಮಾಡಿ ಏನಿಲ್ಲ ಅಂತ ಹೇಳಿದ್ರೆ ಒಂದು 20 ದಿನಗಳಾಯ್ತು. ಇಲ್ಲಿವರೆಗೂ ಯಾವುದೇ ಕಾಮಗಾರಿ ಇಲ್ಲಿ ಸ್ಟಾರ್ಟ್ ಆಗಿಲ್ಲ. ಸೊ ಆ ಸಲುವಾಗಿ ಇಲ್ಲೊಂದು ಪ್ರಶ್ನೆ ಅಂತೂ ಸಹಜವಾಗಿ ಇದೆ. ವಾಹನ ಸಂಚಾರಕ್ಕೆ ಯೋಗ್ಯ ಆಗಿಲ್ಲ ಅಂತ ಹೇಳಿದ್ರೆ ಅದನ್ನ ತೆರವುಗೊಳಿಸಿ ಹೊಸ ಬ್ರಿಡ್ಜ್ ಮಾಡಬೇಕಾಗಿದೆ. ಆದ್ರೆ ಅದರ ಮೇಂಟೆನೆನ್ಸ್ ಏನಾದರೂ ಮಾಡೋದಾದ್ರೆ 20 ದಿನ ಮುಂಚೆ ಯಾಕೆ ಬಂದ್ ಮಾಡುದು ಅಂತ ಹೇಳುವಂತ ಒಂದು ಪ್ರಶ್ನೆ ಬಂದೇ ಬರುತ್ತೆ. ಹಾಯ್ ಎಲ್ರಿಗೂ ನಮಸ್ಕಾರ, ನಮ್ಮ ಚಾನಲ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ. ಸ್ನೇಹಿತರೆ, ಈಗ ನಾನು ಭಟ್ಕಳದ ವೆಂಕಟಾಪುರ ಸೇತುವೆಯ ಹತ್ರ ಇದ್ದೀನಿ. ಇಲ್ಲಿ ಬಂದಿರೋ ಉದ್ದೇಶ ಅಂತಂದರೆ ಕಳೆದ ಒಂದು 20 ದಿನ ಅಂತ ಅನ್ಕೋತೀನಿ, 20 ದಿನದಿಂದ ಈ ಒಂದು ಬ್ರಿಡ್ಜನ್ನು ಸಂಪೂರ್ಣವಾಗಿ ಬಂದ್ ಮಾಡಿಟ್ಟಿದ್ದಾರೆ. ಅಂದರೆ ಹಳೆ ಬ್ರಿಡ್ಜನ್ನು, ಹೊಸ ಬ್ರಿಡ್ಜು ಕಾರ್ಯನಿರ್ವಹಿಸ್ತಾ ಇದೆ. ಸೊ ಇದು ಯಾವ ಕಾರಣಕ್ಕೆ ಏನು ಕತೆ ಅಂತ ಗೊತ್ತಾಗ್ತಾ ಇಲ್ಲ. ಲೈಕ್ ಇದು ಮೇಂಟೆನೆನ್ಸ್ ಇರ್ಬೋದು ಅಂತ ಅಂದ್ಕೊಂಡ್ರೆ 20 ದಿನ ಮುಂಚೆ ಯಾಕೆ ಬಂದ್ ಮಾಡಿ ಇಡಬೇಕು ಅನ್ನೋದೊಂದು ಪ್ರಶ್ನೆ ಹುಟ್ಟುತ್ತೆ. ಮತ್ತು ಈ ಬ್ರಿಡ್ಜ್ ಬಂದ್ ಮಾಡೋದ್ರಿಂದ ಏನೆಲ್ಲ ತೊಂದರೆ ಆಗಿದೆ ಅನ್ನೋದ್ರ ಬಗ್ಗೆನೂ ಕೂಡ ನಾನು ಹೇಳ್ತೀನಿ. ಆ ಸಲುವಾಗಿ ಈ ಒಂದು ಬ್ರಿಡ್ಜನ್ನು ಹೊಸದಾಗಿ ಮಾಡೋದಾದರೂ ಕೂಡ ಅಥವಾ ಇದರ ಮೇಂಟೆನೆನ್ಸ್ ಆದರೂ ಆದಷ್ಟು ಬೇಗ ಕಾಮಗಾರಿಯನ್ನು ಪ್ರಾರಂಭಿಸಬೇಕು ಅನ್ನೋದು ಎಲ್ಲ ಜನರ ಒತ್ತಾಯ ಕೂಡ ಆಗಿದೆ. ಸ್ನೇಹಿತರೆ, ಇದು ನೋಡಿ ವೆಂಕಟಾಪುರ ನದಿ, ಇಲ್ಲೇ ಆ ಬ್ರಿಡ್ಜ್ನ ಒಂದು ಚಿಕ್ಕದಾದಂಥ ಬೋರ್ಡ್ ಇದೆ ಮತ್ತು ಇಲ್ಲಿಂದ ಈ ಬ್ರಿಡ್ಜ್ ಸ್ಟಾರ್ಟ್ ಆಗುತ್ತೆ. ಈ ಬ್ರಿಡ್ಜ್ ಹಿನ್ನೆಲೆ ಬಗ್ಗೆ ಒಂಚೂರು ನಿಮಗೆ ಮಾಹಿತಿಯನ್ನು ಕೊಡ್ತೀನಿ. ಈ ಬ್ರಿಡ್ಜ್ 1968 ಪ್ರಾರಂಭ ಆಯಿತು. ನಾನು ಇತ್ತೀಚೆಗೆ ಒಂದು ಸುದ್ದಿ ಮಾಧ್ಯಮದಲ್ಲಿ ತಿಳ್ಕೊಂಡಂಥ ವಿಚಾರ ಅಂತ ಹೇಳಿದ್ರೆ, ಲೈಕ್ ಅವತ್ತಿನ ಉಪರಾಷ್ಟ್ರಪತಿ ವಿ ಗಿರಿ ಅವರು ಖುದ್ದು ಈ ಜಾಗಕ್ಕೆ ಬಂದಿದ್ದರಂತೆ ಮತ್ತು ಈ ಬ್ರಿಡ್ಜ್ನ ಉದ್ಘಾಟನೆಯನ್ನು ಮಾಡಿದರಂತೆ. ಸೊ ಈಗ ಇವತ್ತು ಈ ಬ್ರಿಡ್ಜ್ ಸಂಪೂರ್ಣವಾಗಿ ಕ್ಲೋಸ್ ಮಾಡಿಟ್ಟಿದ್ದಾರೆ. ಆದರೂ ಕೂಡ ಈ 2-ವೀಲರ್ ಬೈಕ್ಗಳು ಮತ್ತು ಚಿಕ್ಕ ಪುಟ್ಟ ವಾಹನಗಳು ಬ್ಯಾರಿಕೇಡ್ ಅಲ್ಲಿ ಇರುವಂತಹ ಚಿಕ್ಕದಾದಂತ ಒಂದು ಗ್ಯಾಪ್ ಇದೆ, ಆ ಸಂಧಿ ಒಳಗಿಂದ ಬರುವಂತ ಪ್ರಯತ್ನ ಮಾಡ್ತಾರೆ ಮತ್ತು ಈ ದಾರಿಯಲ್ಲಿ ಸಂಚಾರವನ್ನು ಮಾಡ್ತಾರೆ. ಕಾಳಿ ಸೇತುವೆ ಈ ಮಳೆಗಾಲದಲ್ಲಿ ಕೊಲ್ಯಾಪ್ಸ್ ಆಯಿತು. ಹಾಗೆ ಕೊಲ್ಯಾಪ್ಸ್ ಆದಾಗ ಅದೃಷ್ಟವಶಾತ್ ಯಾವುದೇ ಒಂದು ತೊಂದರೆಗಳು ಜೀವಹಾನಿಗಳು ಸಂಭವಿಸಲಿಲ್ಲ ಅವತ್ತು. ಅದರಲ್ಲೂ ಈ ಕಾಳಿ ಸೇತುವೆ ಇದೆಯಲ್ಲ, ಇದು 1984 ಆ ಒಂದು ಸೇತುವೆ ಉದ್ಘಾಟನೆಯಾಗಿತ್ತು ಮತ್ತು ಅದಕ್ಕಿಂತ ಪೂರ್ವದಲ್ಲಿ ಈ ಒಂದು ವೆಂಕಟಾಪುರ ಸೇತುವೆ ನಿರ್ಮಾಣ ಆಗಿತ್ತು. ಜೊತೆಗೆ ಅದಕ್ಕೂ ಹಿಂದೆ ಅಂದರೆ ಅದಕ್ಕೂ ಪೂರ್ವದ ಕಾಲದಲ್ಲಿ ಲೈಕ್ 1968 ಮುಂಚೆ ಈ ಎರಡು ಊರಿಗೆ ಅಂತ ದೊಡ್ಡ ಕನೆಕ್ಟಿವಿಟಿಗೆ ಅಂತ ಯಾವುದೇ ರಸ್ತೆ ಮಾರ್ಗಗಳು ಇರಲಿಲ್ಲ. ಸಂಬಂಧಿಕರು ಮನೆಗಾಗಲಿ ಅಥವಾ ಯಾರಾದರೂ ಮನೆಗೆ ಹೋಗೋದು ಅಥವಾ ಈಚೆಗಿಂದ ಆಚೆ ಸಂಚಾರ ಮಾಡುವಾಗ ದೋಣಿ ಅಥವಾ ಚಿಕ್ಕದೊಂದು ಬಾರ್ಜ್ ಇತ್ತಂತೆ, ಆವಾಗ ಆ ಬಾರ್ಜ್ಗಳನ್ನು ಯೂಸ್ ಮಾಡ್ತಾ ಇದ್ರು ಅಂತ ಒಂದು ಕಾಲಘಟ್ಟ ಇತ್ತು. ಸೊ ಇದು ನೋಡಿ ವೆಂಕಟಾಪುರ ನದಿ. ಇದು ಸಾಮಾನ್ಯವಾಗಿ ಸೇತುವೆ ಏನು ಕಟ್ತಾರಲ್ಲ, ಚಿಕ್ಕ ಪುಟ್ಟ ಸೇತುವೆ ಕಟ್ತಾರಲ್ಲ, ಆ ರೀತಿ ಕಟ್ಟು ಬ್ರಿಡ್ಜ್ಗಳಲ್ಲ ಇದು. ಇದಕ್ಕೆ ಲೈಕ್ ಕಾಂಕ್ರೀಟ್ ಮೇಲೆ ನೇರವಾಗಿ ರಸ್ತೆಯನ್ನು ಮಾಡಲ್ಲ, ಆ ಕಾಂಕ್ರೀಟ್ಗೂ ಮತ್ತು ರಸ್ತೆಯ ನಡುವೆ ಒಂದು ಬುಷ್ ಇರುತ್ತಂತೆ. ಕಾಳಿ ಸೇತುವೆನಾದರೂ ಕೊಲ್ಯಾಪ್ಸ್ ಆಗದೆ ಇದ್ದಲ್ಲಿ ಈ ಬ್ರಿಡ್ಜ್ ಬಂದ್ ಮಾಡ್ತಾ ಇದ್ರ ಅನ್ನುವಂಥ ಒಂದು ಪ್ರಶ್ನೆ ಸಹಜವಾಗಿ ಮೂಡೇ ಮೂಡುತ್ತೆ.
ಆಶ್ಚರ್ಯ ಏನ್ ನೋಡ್ತಾ ಇದ್ರೆ ಅದು ಹೊಸ ಬ್ರಿಡ್ಜ್, ಅದು ಚತುಷ್ಪದ ರೋಡ್ ಆಗುವಂತ ಸಂದರ್ಭದಲ್ಲಿ ಆಗಿರೋದು. ಬಟ್ ಇವಾಗ್ಲೂ ಕೂಡ ಒಂದು ಬೇಸರದ ಸಂಗತಿ ಅಂತ ಹೇಳಿದ್ರೆ, ಇಲ್ಲಿ ಚತುಷ್ಪದ ರೋಡ್ ಕಾಮಗಾರಿ ಏನಿದೆ ಉತ್ತರ ಕನ್ನಡ ಭಾಗದಲ್ಲಿ, ನಾನು ಲಾಸ್ಟ್ ವಿಡಿಯೋದಲ್ಲಿ ನಿಮ್ಗೆ ಹೇಳಿದ್ದೆ, ಕೆಲವೊಂದಷ್ಟು ಕಡೆ ಅವೈಜ್ಞಾನಿಕ ಕಾಮಗಾರಿ ಆಗಿದೆ ಮತ್ತು ಸಂಪೂರ್ಣವಾಗಿ ಉತ್ತರ ಕನ್ನಡ ಭಾಗದಲ್ಲಿ ಚತುಷ್ಪದ ರೋಡ್ ಅನ್ನ ಪೂರ್ತಿಯಾಗಿ ಅಂದ್ರೆ ಪರಿಪೂರ್ಣವಾಗಿ ಮಾಡುವಂತ ಕೆಲಸ ಎಲ್ಲೂ ಕೂಡ ಆಗ್ತಾ ಇಲ್ಲ. ಅದೊಂದು ತುಂಬಾ ಬೇಸರವಾದಂತ ಸಂಗತಿ. ಲೈಕ್ ನಾನು ಹೇಳ್ದಾಗೆ ಅದು ಉತ್ತರ ಕನ್ನಡದ ಮೇಲೆ ಮಲತಾಯಿ ಧೋರಣೆ ಇರ್ಬೋದು, ಜೊತೆಗೆ ಇಲ್ಲಿಯ ರಾಜಕಾರಣಿಗಳ ಬದ್ಧತೆ ಹಾಗೂ ಜನರ ಒಂದು ಅನಾಸಕ್ತಿ ಕೂಡ ಕಾರಣ ಇರ್ಬೋದು ಅಂತ ನಾನು ಅನ್ಕೋತೀನಿ. ಸ್ನೇಹಿತರೆ ನೋಡಿ, ಈಗ ಇಲ್ಲಿ ವೆಂಕಟಾಪುರ ಬ್ರಿಡ್ಜ್ ಏನಿದೆ ಅದು ಇಲ್ಲಿ ಎಂಡ್ ಆಗತ್ತೆ. ಆನಂತರ ಇಲ್ಲಿ ನಿಮ್ಗೆ ನೀರ್ಕಂಠ ರೋಡು ನಿಮ್ಗೆ ಬಲಭಾಗದಲ್ಲಿ ಸಿಗತ್ತೆ. ಇದು ತುಂಬಾ ಡೇಂಜರಸ್ ಅಂತ ಅನ್ಸುತ್ತೆ, ಯಾಕಂದ್ರೆ ಭಟ್ಕಳ ಕಡೆಯಿಂದ ಬರೋ ಗಾಡಿ ಇಲ್ಲಿ ನಿಮ್ಗೆ ಮತ್ತೆ ಚತುಷ್ಪದ ರೋಡ್ ಪ್ರಾರಂಭ ಆಗತ್ತೆ. ಸಪೋಸ್ ಏನಾದ್ರು ನಾವು ನೀರ್ಕಂಠ ರೋಡ್ಗೆ ತಿರ್ಕೋಬೇಕು ಅಂತಾದ್ರೆ ನಿಮ್ಗೆ ಮುಂದ್ಗಡೆ ಗಾಡಿ ಬರ್ತಾ ಇರತ್ತೆ ಮತ್ತು ನಿಮ್ಮ ಎದುರುಗಡೆ ಗಾಡಿ ಇದ್ರೆ ಮುಂದೆಯಿಂದ ಬರೋ ಗಾಡಿ ನಿಜಕ್ಕೂ ಕಾಣಿಸಲ್ಲ ಅಂತ ಒಂದು ಸನ್ನಿವೇಶ ಇಲ್ಲಿದೆ. ಸೊ ಆ ಕಾರಣಕ್ಕೆ ಇಲ್ಲಿ ಆಕ್ಸಿಡೆಂಟ್ಗಳಾಗುವಂಥ ಚಾನ್ಸಸ್ ತುಂಬ ಜಾಸ್ತಿ ಇದೆ ಅಂತ. ಸೊ ಇದರಿಂದಾಗಿ ನಾವು ಇಲ್ಲಿ ಆದಷ್ಟು ಬೇಗ ಈ ಒಂದು ಮೈಂಟೆನ್ಸ್ ಏನಾದರೂ ಇದ್ದರೆ ಅದನ್ನು ತ್ವರಿತವಾಗಿ ಪ್ರಾರಂಭ ಮಾಡಬೇಕು ಮತ್ತು ಅದನ್ನು ಬೇಗ ಮುಗಿಸ್ಕೊಡುವಂಥ ಕೆಲಸ ಆಗಬೇಕು. ಜೊತೆಗೆ ಸಂಚಾರಕ್ಕೆ ಯೋಗ್ಯವಾಗಿಲ್ಲ ಅಂತ ಹೇಳಿದ್ರೆ ಆದಷ್ಟು ಬೇಗ ಅದನ್ನು ತೆರವುಗೊಳಿಸಿ ಹೊಸ ಬ್ರಿಡ್ಜ್ ಆಗುವಂಥ ಕೆಲಸ ಅಂತೂ ಆಗಲೇಬೇಕಿದೆ. ನೋಡಿ, ಆ ಕಡೆಯಿಂದ ಬಂದವರು ಇಲ್ಲಿ ತಿರುಗುವಾಗಲೂ ಕೂಡ ಅವ್ರಿಗೂ ಒಂದಷ್ಟು ಕನ್ಫ್ಯೂಸ್ ಆಗುತ್ತೆ, ಜೊತೆಗೆ ಎದುರುಗಡೆಯಿಂದ ಗಾಡಿ ಬರುತ್ತೆ. ನೋಡಿ, ಈ ಗಾಡಿ ಈ ಕಡೆ ಬರಬೇಕೀಗ. ಇಲ್ಲಿ ಇನ್ಸ್ಟ್ರಕ್ಷನ್ ಬೋರ್ಡ್ ಹಾಕವ್ರ ತಿರುಗಿರುವ ಅಂತಂತ. ನಮ್ಮ ವಿಷ್ಣಣ್ಣ ಇವರು ಹಿರಿಯ ಪತ್ರಕರ್ತ, ಏನಾಗ್ತಾ ಉಂಟು ಇಲ್ಲಿ? ಇಲ್ಲಿ ಏನಾಗ್ತಾ ಉಂಟು ಅಂದ್ರೆ, ಆಕ್ಚುಲಿ ಇದು ಬ್ರಿಡ್ಜ್ ಸರಿಯಾದ್ಯೋ ಸೋ ಇದು ಅದು ಏನು ಬಗ್ಗೆ ಯಾವುದೇ ನಕ್ಸಲ್ ಆಯೋ ಮಾಹಿತಿ ಕೊಡ್ತಾರೆ, ಮಾಹಿತಿ ಏನು ಕೊಡಲ್ಲ ಅವರು. ಏಕಾಏಕಿ ನಡೆಸಿ ಜನರಿಗೆ ತೊಂದರೆ ಕೊಡ್ತಾರೆ, ದಿವಸ ಆಕ್ಸಿಡೆಂಟ್ ಆಗ್ತದೆ. ಆಕ್ಸಿಡೆಂಟ್ ಆಗ್ತಾ ಇದೆ, ಬೆಳಿಗ್ಗೆ ಇದ್ರೆ 2-3-4 ಇದೆ ಆಕ್ಸಿಡೆಂಟ್ ಅಂತ ಸ್ಪಾಟ್ ಆಗೋದಿದೆ ಈಗ. ಹೌದು, ಈಗ ಅಪಘಾತದ ಪ್ರಮುಖ ಸ್ಪಾಟ್ ಈಗ, ಯಾಕಂದ್ರೆ ಈ ಕಡೆನು ಬರ್ತಾರೆ ಈ ಕಡೆನು ಬರ್ತಾರೆ ಎಲ್ಲಾ ಕಡೆನು ಬರ್ತಾರೆ. ಈ ಕಡೆ ಗುಣಿತ್ಲು ರೋಡು ಈ ಕಡೆ ಇರ್ತದೆ, ನೀರ್ಕಂಠ ರೋಡು ಈ ಕಡೆ ಇದೆ, ಎಲ್ಲಾ ಕಡೆ ರೋಡು ಅಡ್ಡ ರೋಡ್ ಇರೋದ್ರಿಂದ ಮುಖ್ಯ ರೋಡು ಹೋದಾಗಿದ್ರಿಂದ ಪದೇ ಪದೇ ಆಕ್ಸಿಡೆಂಟ್. ಈಗ ಇದ್ರ ಬಗ್ಗೆ ಮಾಹಿತಿ ಏನಾರ ಕೇಳುದಾದ್ರೆ ಎಲ್ಲಿ ಕೇಳ್ಬೇಕಾಗ್ತದೆ? ಈಗ ಪ್ರಾಧಿಕಾರದಲ್ಲಿ ಕೇಳ್ಬೇಕು. ಅವ್ರು ಈಗ ಒಂದು ಪ್ರಕಟಣೆ ಇದು ಬಂದ್ ಮಾಡೋರು ಆ ತರದ ಏನು ಮಾಡಲ್ವ? ಅವರು ಅವರು ಏಕಾಏಕಿ ಬಂದ್ ಮಾಡಿದ್ದಾರೆ. ಹೌದು, ಜನರು ದಿನನಿತ್ಯ ಸಾಯ್ತಾ ಇದ್ದಾರೆ, ಅವ್ರು ಮಾತ್ರ ಅದ್ರ ಬಗ್ಗೆ ತಲೆ ಕೆಡಿಸ್ಕೋತಾ ಇಲ್ಲ. ಓಕೆ, ಫೋನ್ ರಿಸೀವ್ ಮಾಡಲ್ಲ. ಅವ್ರಿಗೆ ಸಾರ್ವಜನಿಕರು ಇದು ಸಂಬಂಧ ಇಲ್ಲ, ಅವ್ರದ್ದು ಅವ್ರು ಬೇಕಾಬಿಟ್ಟಿ ಮಾಡುದು ಅದೇ ಕೆಲಸ, ಅವ್ರು IRB ಅವ್ರು ಕೆಲಸ ಮಾಡುದು ಅದೇ, ಇವ್ರು ಮಾಡುದು ಅದೇ. ಈಗ ನಮ್ಮ ಉತ್ತರ ಕನ್ನಡ ಮಾತ್ರ ಹಿಂಗ ಅಂತ, ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಇದೆ ನಮ್ಮನೆ ನಿರ್ಲಕ್ಷ್ಯ. ಒಂದು ಭಟ್ಕಳ ಅಂತೂ ಸಂಪೂರ್ಣ ನಿರ್ಲಕ್ಷ್ಯ ನಿರ್ಲಕ್ಷ್ಯ. ಇದರಿಂದ ಬಸ್ತಿಯಿಂದ ಹೇಳ್ರೆ, ಬಸ್ತಿಯಲ್ಲಿ ಅಂಡರ್ಪಾಸ್ ಇಲ್ಲ, ಬೈಪಾಸ್ ಇಲ್ಲ, ಮತ್ತೆ ಇಲ್ಲಿ ನಮ್ಮ ಬಂಗಾರ ಮಕ್ಕಳಿಲ್ಲ, ನಮ್ಮ ಸಿರಾಲಿಯಲ್ಲಿ ಅಲ್ಲಿ 30 meters ಇದು ಮಾಡಿದ್ದಾರೆ. ದಿನ ಬೆಳಗ್ಗೆ ಮುಂಚೆ ಇದ್ರೆ ರಸ್ತೆ ಬಸ್ ಹಿಡಿದಲ್ಲಿ ಹೋಗ್ಬೇಕು, ಮತ್ತೆ ಸ್ವಲ್ಪ ಪ್ಲೇಸ್ ಇಲ್ಲ, ಒಂದು ಅಂಗಡಿ ಒಳಗೆ ಹೋಗ್ಬೇಕು ಇಲ್ಲ ಅಂತಂದ್ರೆ ಅಂತ ಪರಿಸ್ಥಿತಿ ಅದೇ. ಇದೆಲ್ಲ ಸರಿ ಆಗುತ್ತೆ ಅಣ್ಣ? ಇದೆಲ್ಲ ಸರಿ ಆಗ್ತದೆ ಅಂದ್ರೆ ಜನ ಹೋರಾಟ ಮಾಡ್ಬೇಕು, ಸುಮ್ನೆ ನಮ್ಮ ಈ ಜನಪ್ರತಿನಿಧಿ ನಮ್ಗೆ ಕೊಟ್ಕೊಂಡ್ರೆ ಏನ್ ಕೆಲಸನೂ ಆಗುದಿಲ್ಲ. ನಾವು ಈಗ 35 ವರ್ಷದಿಂದ ನೋಡ್ತಾ ಅವ್ರೆ, ಪ್ರತಿಯೊಬ್ರು ಆರ್ಸ್ ಬರ್ತಾರೆ, ನಾವು ಹಂಗ್ ಮಾಡ್ತೇವೆ ಹಿಂಗ್ ಮಾಡ್ತೇವೆ ಅಂತಾರೆ, ಆದ್ರೆ ಅವರು ಸಾರ್ವಜನಿಕವಾಗಿ ಏನು ಮಾಡುದು, ಸಾರ್ವಜನಿಕ ಸಮಸ್ಯೆ ಏನು ಮಾಡ್ತಾರೆ. ಎಲ್ಲಾ ಸಮಸ್ಯೆಗಳು ರಾಷ್ಟ್ರೀಯ ಸಮಸ್ಯೆ ಏನು ಉಂಟಲ್ಲ ನ್ಯಾಷನಲ್ ಲೆವೆಲ್, ಅದು ಹಂಗೆ ಇದೆ. ಆದ್ರೆ ಕೊಂಕಣ ರೈಲ್ವೆ ಯಾವ ರೀತಿ ಮಾಡಿದ್ದಾರೆ, ಎಲ್ಲ ರೀತಿ ಎಲ್ಲಿ ಹೋಗ್ಲಿಕ್ಕೆ ದಾರಿ ಇದೆಲ್ಲ ಬಿಟ್ ಮಾಡಿದ್ದಾರೆ. ಆದ್ರೆ ನ್ಯಾಷನಲ್ ಲೆವೆಲ್ಗೆ ಅದು ಮೂಲಭೂತವಾಗಿ ಅದ್ರ ಬಗ್ಗೆ ತಿಳ್ಕೊಳ್ಬೇಕಲ್ಲ, ಅದು ಮಾಡ್ತಾ ಇಲ್ಲ. ಇಲ್ಲ ಆ ತರದ ಮೂಲಭೂತವಾದ ಸೌಕರ್ಯ ಯಾವ್ದು ಹಿಡಿದೆ, ಸರ್ವಿಸ್ ರೋಡ್ ಇಲ್ಲ, ಸರ್ವಿಸ್ ರೋಡ್ ಇಲ್ಲ, ಅಂಡರ್ ಪಾಸ್ ಇಲ್ಲ, ಮತ್ತೆ ಮೂಲಭೂತವಾಗಿ ಆ ಕಡೆ ಹೊರಗಡೆ ಅಡ್ಡ ರೋಡ್ ಇರ್ತಾರೆ, ಅದ್ರ ಮೂಲಭೂತವಾಗಿ ಯಾವ ರೀತಿ ರೋಡ್ ಲಿಂಕ್ ಮಾಡ್ಬೇಕಲ್ಲ, ಆ ಲಿಂಕ್ ರಸ್ತೆನೂ ಸರಿ ಮಾಡ್ತಿಲ್ಲ. ಕೆಳಗದ ರಸ್ತೆ ನ್ಯಾಷನಲ್ ಹೈವೇ ಮೇಲೆ ಅದ್ರ ಕೆಳಗೆ, ಮತ್ತೆ ಎಲ್ಲೂ ಗಟಾರ ಎಲ್ಲೂ ಇಲ್ಲ, ಮಳೆ ಬಂತು ಅಂದ್ರೆ ಸಮರ್ಪಕ ಗಟಾರ ಇಲ್ಲ. ಇಲ್ಲೆಲ್ಲ ಮುಳುಗಡೆ ಪ್ರದೇಶ, ಮುಳುಗಡೆ ಪ್ರದೇಶ ಆಗಿದ್ರೆ ಮಾಡಿ ರಂಗಿಕಟ್ಟೆ ಶಿರಾಲಿ ಎಲ್ಲವೂ ಮುಳುಗಡೆ, ಎಲ್ಲ ಸಾಲದೊಳೆ ಎಲ್ಲದೂ ಮುಳುಗಡೆ ಪ್ರದೇಶ. ಮುರುಡೇಶ್ವರ, ಮುರುಡೇಶ್ವರ ಮೇನ್ ಪ್ರವಾಸಿ ತಾಣ, ಅಲ್ಲಿ ಈಗ ಮಳೆ ಬಂತು ಅಂದ್ರೆ ನೀರು
ಮೂರು ನಾಲ್ಕು ಐದು ಫುಟ ಏಳು ಎಂಟು ಫುಟ ನೀರು ನಿಂತ ರಸ್ತೆಯಲ್ಲಿ ರಾಷ್ಟ್ರೀಯ ಹೆದ್ದಾರಿ ಅವರು ಯಾವ ಮಾನದಂಡದ ಮೇಲೆ ಈ ರಸ್ತೆ ನಿರ್ಮಾಣ ಮಾಡಿದ್ದರು ಅಥವಾ ಯಾವ ಪುರುಷಾರ್ಥಕವಾಗಿ ಮಾಡ್ತಾ ಇದ್ದಾರೋ ಗೊತ್ತಾಗುದಿಲ್ಲ. ಅವಾಗ ಒಂದ್ ರಸ್ತೆ ಇದಂಗೆ ಸರಿ ಇತ್ತು ಅನ್ಸ್ತದೆ. ಈಗ ಹೆಚ್ಚು ಒಳ್ಳೇದು ಎಲ್ಲ ಜಾಗೃತವಾಗಿ ತಿರುಗಾಡ್ತಾ ಇದ್ರು ತಿರುಗಾಡ್ತಾ ಇದ್ರು ಒಳ್ಳೆ ಆಚೆ ಈಚೆ ಎಲ್ಲ ಬೇಕಾದಷ್ಟು ಜಾಗ ಇತ್ತು. ಒಳ್ಳೆ ರಸ್ತೆ ಹೋದ್ರೆ ರಸ್ತೆ ಮೇಲೆ. ಸ್ನೇಹಿತರೆ ನೋಡಿ, ಈಗ ಹಿರಿಯ ಪತ್ರಕರ್ತರ ಮಾತನ್ನು ಕೂಡ ಕೇಳಿದ್ರೆ ಯಾವ ರೀತಿಯಲ್ಲಿ ಸಮಸ್ಯೆ ಇದೆ ಉತ್ತರ ಕನ್ನಡ ಭಾಗದಲ್ಲಿ. ಎಷ್ಟೊಂದು ಅಸಮರ್ಪಕವಾಗಿ ಕಾಮಗಾರಿ ನಡೀತಾ ಇದೆ, ಸಾಲದಕ್ಕೆ ಇಲ್ಲಿ ಮತ್ತೊಂದಿಷ್ಟು ಹೊಸ ಆಕ್ಸಿಡೆಂಟ್ ಸ್ಪಾಟ್ ಗಳನ್ನ ಸೃಷ್ಟಿ ಮಾಡೋಕೆ ನ್ಯಾಷನಲ್ ಹೈವೇ ಪ್ರಾಧಿಕಾರ ಅಥವಾ IRB ಕಂಪನಿ ಹೊರಟಿದೆ ಅಂತ ಕಾಣಿಸುತ್ತೆ. ದಿನಕ್ಕೆ ಮೂರ್ನಾಲ್ಕು ಆಕ್ಸಿಡೆಂಟ್ಗಳು ಆಗುತ್ತೆ. ಇಂಥ ಒಂದು ಡೇಂಜರಸ್ ಸ್ಪಾಟ್ ಆಗಿ ಈ ಒಂದು ಜಾಗ ಪರಿಣಮಿಸ್ತಾ ಇದೆ. ಕೇಂದ್ರ ಸರ್ಕಾರ ಇದರ ಬಗ್ಗೆ ವಿಶೇಷವಾಗಿ ಒಂದು ಕಾಳಜಿಯನ್ನು ವಹಿಸಿಕೊಂಡು ಈ ಒಂದು ರಸ್ತೆಯ ಕಾಮಗಾರಿಯನ್ನು ಸಮರ್ಪಕವಾಗಿ ಮುಗಿಸ್ಕೊಡ್ಬೇಕು. ಜೊತೆಗೆ ಏಕಾಏಕಿಯಾಗಿ ಒಂದು ಬ್ರಿಡ್ಜನ್ನು ಬಂದ್ ಮಾಡೋಕ್ಕಿಂತ ಪೂರ್ವದಲ್ಲಿ ಒಂದಷ್ಟು ಅದ್ರ ಬಗ್ಗೆ ಇಂಟಿಮೇಷನ್ ಆದರೂ ಎಲ್ಲರೂ ಸಿಗೋ ಹಾಗೆ ಮಾಡಬೇಕು ಅಂತ ಹೇಳ್ತಾ, ಸ್ನೇಹಿತರೆ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ, ಜೊತೆಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಕೂಡ ಮರಿಬೇಡಿ ಅಂತ ಹೇಳ್ತಾ ಧನ್ಯವಾದಗಳು.